ನಿಜಕ್ಕೂ ಆ ವಿಡಿಯೋವನ್ನ ನೋಡಿದ್ರೆ ದರ್ಶನ್ ಅಭಿಮಾನಿಗಳ ಎದೆಯಲ್ಲಿ ಒಂದು ದುಃಖವನ್ನ ನಿಂದು ಬೇಲ್ ಸಿಗುತ್ತೆ ಅಂತ ನಂಬಿದ್ರು ಕೊಠಡಿಗೆ ಹೋಗುವಂತಹ ಸಂದರ್ಭದಲ್ಲಿ ದರ್ಶನ್ ಕೈಲಿ ಎರಡು ಬ್ಯಾಗ್ ಇರುತ್ತೆ ಕೇವಲ ದರ್ಶನ್ಗೆ ಆ ಎರಡು ಬ್ಯಾಗ್ ಅನ್ನ ಎತ್ಕೊಂಡು ಹೋಗೋದಿಕ್ ಆಗಿಲ್ಲ ಕಾಲ ಮುಗಿದರೂ ನಿಲ್ಲದು ಅಧ್ಯಾಯ ಹೋಗ್ತಾ ಇರ್ತಾರೆ ಬಿಗಿ ಭದ್ರತೆಯಲ್ಲಿ ಪೊಲೀಸ್ ಸೆಕ್ಯೂರಿಟಿ ಒಟ್ಟಿಗೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಕೈ ಹಿಡಿದು ಎಳೆದಾಗ ದರ್ಶನ್ ಕೋಪಗೊಳ್ತಾರೆ ವಿಚಾರವನ್ನ ಎತ್ತಿದ್ರು ಆದ್ರೆ ಸ್ಟ್ರೆಸ್ ಮಾಡಿರ್ಲಿಲ್ಲ ಕೊಂಡು ಸಿ ನಾಗೇಶ್ ಅವರು ವಾದವನ್ನ ಮಾಡಿದ್ರು ಯಾಕಂತ ಹೇಳಿದ್ರೆ ಈ ಒಂದು ಅಂಶಗಳಲ್ಲಿ ಜಾಮೀನು ಸಿಕ್ಬಿಡತ್ತೆ ಈಗ ದರ್ಶನ್ಗೆ ಸರಿಯಾದ ಚಿಕಿತ್ಸೆಯ ಅವಶ್ಯಕತೆ ಇದೆ ಲಿಮಿಟ್ಸ್ ಇತ್ತಲ್ವಾ ಆ ನೋವಿನ ಲಿಮಿಟ್ ಇತ್ತಲ್ವಾ ಅದು ಮಿತಿ ಮೀರಿ ಆಗಿದೆ ಈಗ ದರ್ಶನ್ ತೀವ್ರವಾದ ನೋವನ್ನ ಅನುಭವಿಸ್ತಾ ಇದ್ದಾರೆ ಕರ್ಕೊಂಡ್ ಅನ್ನುವಂಥ ಹೋರಾಟ ಇನ್ನು ಕೂಡ ನಿಂತಿಲ್ಲ ಒಬ್ಬ ಮನೆಯವನಿಗೆ ಆಗಿರುವಂತಹ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ನಾನ್ ರಿಕ್ಕಿ ಎಸ್ ನಿಜಕ್ಕೂ ಈ ವಿಚಾರ ದರ್ಶನ್ ಅಭಿಮಾನಿಗಳಿಗಂತೂ ತುಂಬಾ ನೋವನ್ನು ತರಿಸುತ್ತೆ ನಿಜಕ್ಕೂ ಆ ವಿಡಿಯೋವನ್ನು ನೋಡಿದ್ರೆ ದರ್ಶನ್ ಅಭಿಮಾನಿಗಳ ಎದೆಯಲ್ಲಿ ಒಂದು ದುಃಖವನ್ನು ತರಿಸುತ್ತೆ ಎಸ್ ಈಗಾಗಲೇ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಬೆನ್ನು ನೋವಿಂದ ಎಲ್ ಒನ್ ಎಲ್ ಫೈ ಎನ್ನುವಂತಹ ಒಂದು ಬೆನ್ನಿನ ನರಗಳ ನೋವಿನಿಂದ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದಾರೆ ಇತ್ತ ನಾನು ಬಳ್ಳಾರಿಗಿಂದ ಬೆಂಗಳೂರಿಗೆ ಹೋದ ನಂತರ ಚಿಕಿತ್ಸೆಯನ್ನ ತಗೋತೀನಿ ಅಂತ ಒಂದು ಮೊಂಡು ಅಂತ ಹೇಳ್ಬೋದು ಅಥವಾ ಅತಿಯಾದ ನಂಬಿಕೆ ಅಂತ ಹೇಳ್ಬೋದು ಓವರ್ ಕಾನ್ಫಿಡೆಂಟ್ ಇರ್ಬೋದು ಬೇಲ್ ಸಿಗುತ್ತೆ ಅಂತ ನಂಬಿದ್ರು ಆದರೆ ಬೇಲ್ ಸಿಗಲಿಲ್ಲ ಜಾಮೀನು ಸಿಗಲಿಲ್ಲ ಹೈಕೋರ್ಟ್ಗೆ ಹಾಕಿದ್ದಾರೆ ಸೊ ಅಲ್ಲೂ ಕೂಡ ಅರ್ಜಿಯನ್ನು ಮುಂದು ಮುಂದೂಡಲಾಯಿತು ಕೋರ್ಟ್ ಕೂಡ ಹೆಲ್ತ್ ರಿಪೋರ್ಟ್ ಕೊಡಿ ಅಂತ ಕೇಳ್ತು ಆದರೆ ಈಗ ಮೊನ್ನೆ ತನ್ನ ಸಂಬಂಧಿಕರು ಬಂದಂಥ ಸಂದರ್ಭದಲ್ಲಿ ಸ್ನೇಹಿತರು ಬಂದಂತ ಸಂದರ್ಭದಲ್ಲಿ ದರ್ಶನ್ ಒಂದು ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಕೇವಲ ಸ್ವಲ್ಪ ಐ ತಿಂಕ್ ಒಂದು ಸ್ವಲ್ಪ ವೆಯ್ಟ್ ಇರುವಂತಹ ಬ್ಯಾಗು ಸೊ ಅದನ್ನ ತನ್ನ ಕೊಠಡಿ ಎಡೆಗೆ ಅಂದರೆ ಅಲ್ಲಿ ಯಾರು ಸಂದರ್ಶಕರು ಬಂದಿರ್ತಾರಲ್ಲ ಅವ್ರನ್ನ ಭೇಟಿ ಮಾಡಿ ಮಾತನಾಡಿ ನಂತರ ಕೊಠಡಿಗೆ ಹೋಗುವಂತಹ ಸಂದರ್ಭದಲ್ಲಿ ದರ್ಶನ್ ಕೈಲಿ ಎರಡು ಬ್ಯಾಗ್ ಇರುತ್ತೆ ಕೇವಲ ದರ್ಶನ್ಗೆ ಆ ಎರಡು ಬ್ಯಾಗನ್ನು ಎತ್ಕೊಂಡು ಹೋಗೋದಕ್ಕೆ ಆಗಿಲ್ಲ ಅಂದರೆ ಬೆನ್ನು ನೋವಲ್ಲಿ ಅಲ್ಲೇ ಸುಸ್ತಾಗಿ ಇಟ್ಬಿಡ್ತಾರೆ ಪಕ್ಕದಲ್ಲೇ ಇರುವಂಥ ಒಂದು ಕಟ್ಟೆ ಮೇಲೆ ಇಟ್ಬಿಡ್ತಾರೆ ಸಿ ಈ ದರ್ಶನ್ ಅಂದರೆ ಯಾವ ರೀತಿ ಅವರ ಆರೋಗ್ಯ ಹದಗೆಟ್ಟಿದೆ ಅಂತ ಇನ್ನೂ ಒಂದೆಡೆ ಈಗಾಗಲೇ ಸ್ಕ್ಯಾನಿಂಗ್ ಕೂಡ ಆಗಿ ಎಮ್ ಆರ್ ಐ ಕೂಡ ಮಾಡ್ತಾ ಇದ್ದಾರೆ ಫಿಸಿಯೋಥೆರಪಿ ಕೂಡ ದಿನ ಮೂರು ದಿನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಗ್ಯಾಪಲ್ಲಿ ಒಂದು ಗಂಟೆ ಗ್ಯಾಪಲ್ಲಿ ಅವ್ರಿಗೆ ಫಿಸಿಯೋಥೆರಪಿ ಕೂಡ ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲೇ ಬೇಕಾಗುವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ತರಿಸ್ಕೊಂಡು ಚಿಕಿತ್ಸೆಯನ್ನು ಮಾಡ್ತಿರುವಂಥದ್ದು ಇನ್ನು ದರ್ಶನ್ ನಿನ್ನೆಲ್ಲ ಮೊನ್ನೆ ಸ್ಕ್ಯಾನಿಂಗ್ನ ಮಾಡುವಂಥ ಮಾಡಿಸ್ ಮಾಡಿಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ದರ್ಶನ್ ಹೋಗ್ತಾ ಇರ್ತಾರೆ ಬಿಗಿ ಭದ್ರತೆಯಲ್ಲಿ ಪೊಲೀಸ್ ಸೆಕ್ಯುರಿಟಿ ಒಟ್ಟಿಗೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಭಿಮಾನಿಯೊಬ್ಬ ಕೈ ಹಿಡ್ದು ಎಳಿತಾರೆ ಕೈ ಹಿಡ್ದು ಎಳೆದಾಗ ದರ್ಶನ್ ಕೋಪಗೊಳ್ತಾರೆ ಕಾರಣ ದ ಅಭಿಮಾನಿ ಎಳೆದ ಅನ್ನೋ ಕಾರಣಕ್ಕಲ್ಲ ಮೊದಲೇ ಈಗಾಗಲೇ ದರ್ಶನ್ ಬೆನ್ನಲ್ಲಿ ನೋವಿದೆ ಕೈ ಕೂಡ ಅಂದ್ರೆ ಜೈಲ್ಗೆ ಹೋಗುವಂತ ಸಂದರ್ಭದಲ್ಲಿ ಸರ್ಜರಿ ಕೂಡ ಆಗಿತ್ತು ದರ್ಶನ್ಗೆ ಇವೆಲ್ಲದರ ಆಗಿರೋದ್ರಿಂದ ಅಭಿಮಾನಿಯ ನಡೆಗೆ ದರ್ಶನ್ ಆಕ್ರೋಶಗೊಳ್ತಾರೆ ಕೋಪಗೊಳ್ತಾರೆ ತಿರುಗಿ ನೋಡ್ತಾರೆ ಹಿಂಗೆ ನೋಡ್ಬಿಡ್ತಾರೆ ಸೊ ಅದು ಯಾಕಂತ ಹೇಳಿದ್ರೆ ದರ್ಶನ್ ಈಗಾಗಲೇ ಪೈನ್ ಇದೆ ಇನ್ನು ದರ್ಶನ್ಗೆ ನಾಡಿದ್ದು ನಾಡಿದ್ದು ಅಂದರೆ ಆಗಸ್ಟ್ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಸಾರಿ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ದರ್ಶನ್ಗೆ ಅರ್ಜಿ ವಿಚಾರಣೆ ಇದೆ ಈಗಾಗಲೇ ಸಿ ವಿ ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ವಾದ ಮಾಡಬೇಕಾಗತ್ತೆ ದರ್ಶನ್ಗೆ ಯಾವ ಕಾರಣಕ್ಕೆ ಜಾಮೀನನ್ನು ಕೊಡಬೇಕು ಅಂತ ವಾದವನ್ನು ಮಾಡಬೇಕಾಗತ್ತೆ ಇಲ್ಲೂ ಕೂಡ ದರ್ಶನ್ಗೆ ಸತ್ರ ನ್ಯಾಯಾಲಯದಲ್ಲಿ ಅಥವಾ ಜಿಲ್ಲಾ ನ್ಯಾಯಾಲಯದಲ್ಲಿ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಹೆಲ್ತ್ ವಿಚಾರವನ್ನು ಎತ್ತಿದ್ರು ಹೆಲ್ತ್ ವಿಚಾರವನ್ನು ಎತ್ತಿದ್ರು ಆದರೆ ಸ್ಟ್ರೆಸ್ ಮಾಡಿರಲಿಲ್ಲ ಅಂದರೆ ಒಂದಷ್ಟು ಬೇರೆ ಬೇರೆ ಹೈಲೈಟ್ ಆಗಿರುವಂತಹ ದರ್ಶನ್ಗೆ ಯಾವ್ಯಾವ ಪಾಯಿಂಟ್ಗಳು ಚಾರ್ಜ್ ಶೀಟ್ ನಲ್ಲಿ ಸಮಸ್ಯೆ ಆಗಿರುವಂತಹ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡಿದ್ರು ಯಾಕಂತ ಹೇಳಿದ್ರೆ ಈ ಒಂದು ಅಂಶಗಳಲ್ಲೇ ಜಾಮೀನು ಸಿಕ್ಬಿಡತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು ಆದರೆ ಯಾವಾಗ ವೆನ್ ಅದು ರಿಜೆಕ್ಟ್ ಆಯ್ತಲ್ವಾ ನಂತರ ಹೆಲ್ತ್ ವಿಚಾರವನ್ನು ಈಗ ಸ್ಟ್ರೆಸ್ ಮಾಡ್ತಿರುವಂಥದ್ದು ಈಗ ದರ್ಶನ್ಗೆ ಸರಿಯಾದ ಚಿಕಿತ್ಸೆಯ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ದರ್ಶನ್ ಅಲ್ಲಿದ್ದಂತಹ ಫುಡ್ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಡಯಟ್ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಆಗಿರ್ಬೋದು ಅವರವರ ಬಾಡಿಯನ್ನು ಕೇರ್ ಮಾಡ್ಕೊಳ್ತಿದ್ದಂಥ ರೀತಿ ಬೇರೆ ಆಗಿತ್ತು ಆದರೆ ಪರಪನಾಗ್ರಹದಿಂದ ಬಳ್ಳಾರಿ ಜೈಲಿ ಬಂದರು ಸೊ ಇಲ್ಲಿ ಎಲ್ಲವೂ ಕೂಡ ಬದಲಾಯಿತು ಅವರ ಕೆಲಸಗಳನ್ನು ದಿನನಿತ್ಯ ಕೆಲಸಗಳನ್ನು ಅವರೇ ಮಾಡ್ಕೋಬೇಕು ಬೆಡ್ ಇಲ್ಲ ಪ್ರಾಪರ್ ಬೆಡ್ ಇಲ್ಲ ಬಟ್ ಈಗ ಬೆಡ್ ಅನ್ನು ತಂದು ಕೊಟ್ಟಿದ್ದಾರೆ ಬಟ್ ಆದರೂ ಕೂಡ ದರ್ಶನ್ಗೆ ಈಗಾಗಲೇ ಪೇನ್ ಜಾಸ್ತಿ ಆಗಿ ಹೋಗಿದೆ ತಮ್ಮ ಏನೊಂದು ಲಿಮಿಟ್ಸ್ ಇತ್ತಲ್ವಾ ಆ ನೋವಿನ ಲಿಮಿಟ್ ಇತ್ತಲ್ವ ಅದು ಮಿತಿ ಮೀರಿ ಆಗಿದೆ ಈಗ ದರ್ಶನ್ ತೀವ್ರವಾದ ನೋವನ್ನು ಅನುಭವಿಸ್ತಾ ಇದ್ದಾರೆ ಜೊತೆಗೆ ಅಕ್ಟೋಬರ್ ಇಪ್ಪತ್ತೆಂಟು ನಾಡಿದ್ದಿಗೆ ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಇದೆ ಇದು ಕೂಡ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಮಾಡುತ್ತೆ ಈಗಾಗಲೇ ಒಮ್ಮೆ ರಿಜೆಕ್ಟ್ ಆಗಿರುವಂತಹ ತೀರ್ಪಿರೋದ್ರಿಂದ ದರ್ಶನ್ಗೆ ಈಗ ಟೆನ್ಷನ್ ಜಾಸ್ತಿ ಆಗ್ತಿದೆ ಇತ್ತ ವಿಜಯಲಕ್ಷ್ಮಿಯವರು ಕೂಡ ಇಲ್ಲ ಸಲ್ಲದ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇಲ್ಲ ಸಲ್ಲದ ಪ್ರಯತ್ನಗಳಿಗೆ ಮುಂದಾಗ್ತಿದ್ದಾರೆ ಹೇಗಾದರೂ ಮಾಡಿ ಜಾಮೀನನ್ನು ಕೊಡಿಸಲೇಬೇಕು ಅಂತ ವಾರಕ್ಕೇನಿಲ್ಲ ಅಂದರೂ ಎರಡು ಮೂರು ಬಾರಿ ಭೇಟಿ ಕೊಟ್ಟು ಭೇಟಿ ಕೊಡ್ತಾನೆ ಅವ್ರಿಗೆ ಬೇಕಾಗುವಂತಹ ಡ್ರೈ ಫ್ರೂಟ್ಸು ತಿನ್ನೋದಿಕ್ಕೆ ಅಥವಾ ಇನ್ನೊಂದೇನೋ ಬೇರೆ ಬೇರೆ ಟಾಬ್ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ಎಲ್ಲವನ್ನು ಕೊಡ್ತಾ ಇದ್ದಾರೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಕರ್ಕೊಂಬರ್ಬೇಕು ಅನ್ನುವಂಥ ಹೋರಾಟ ಇನ್ನೂ ಕೂಡ ನಿಂತಿಲ್ಲ ಇದರ ಜೊತೆಯಲ್ಲಿ ದರ್ಶನ್ಗೆ ಬೆನ್ನೋವು ಕೂಡ ಜಾಸ್ತಿ ಆಗಿರುವಂಥದ್ದು ಸಾ ಅಭಿಮಾನಿಗಳಿಗಂತೂ ಸಾಕಷ್ಟು ತೀವ್ರಕರವಾದ ನೋವನ್ನು ತಂದಿದೆ ಅಂತಲೇ ಹೇಳ್ಬೋದಾಗಿದೆ ಈ ವಿಡಿಯೋಗಳಲ್ಲಿ ಸೋಷಿಯಲ್ ಮೀಡಿಯಾ ಹರಿದಾಡ್ತಾ ಇದೆ ಸೊ ಎಲ್ಲರೂ ಕೂಡ ಕಮೆಂಟ್ಸ್ಗಳನ್ನು ಕೆಲವೆಡೆ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಯಾರಿಗೊಬ್ಬ ಒಬ್ಬ ಮನೆಯವನಿಗೆ ಆಗಿರುವಂತಹ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕಾದ್ ನೋಡಬೇಕಾಗಿದೆ ದರ್ಶನ್ಗೆ ನಾಡಿದ್ದು ಜಾವೀನ್ ಸಿಗುತ್ತಾ ಅಂತ ಎಸ್ ಇದು ಶಿಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ಹೆಚ್ಚಿನ ಸೌಧಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ